ಹೊರಡದಂತೆ ಕಾಣುತ್ತದೆ, ಏನು ವಿಷಯ? ಏನೂ ಇಲ್ಲ, ಮನೆಯಲ್ಲಿ ಕುಳಿತು ಬೇಸರ ಆಯಿತು, ಅದಕ್ಕಾಗಿ ಸ್ವಲ್ಪ ಶಾಪಿಂಗ್ ಹೋದ್ರಾತಿ ಅಂತ ಬಂದೆ. ಹೌದು, ತಾವೆಲ್ಲಿಗೆ ಹೊರಟಿದ್ದೀರಾ? ನನಗೆ ಸಿಟಿಯಲ್ಲಿ ಅರ್ಜೆಂಟ್ ಕೆಲಸವಿದೆ, ಅದಕ್ಕಾಗಿ ಹೋಗುವಾಗ ನೀನು ದಾರಿಯಲ್ಲಿ ಕಂಡಿದ್ದು ನನಗೆ ತುಂಬಾ ಸಂತೋಷವಾಯಿತು. ಡಿಲ್ಲಿ ಹೋಗ್ಬೇಡಿ, ನೋಡಿ ಬರ, ನಾವಿಬ್ಬರು ಒಂದೇ ಕಾಲೇಜಿನಲ್ಲಿ ಓದಿ, ನಾವೆಷ್ಟೇ ಜೊತೆಯಲ್ಲಿ ಹೊಡೆದಾಡಿದ್ರು ಕೂಡ ನಮ್ಮ ಮನಸ್ಸಿಗೆ ಬದಲಾಗ್ಲಿಲ್ಲ. ಅದೇ ನಿಜವಾದ ಫ್ರೆಂಡ್ಶಿಪ್. ಆ ಫ್ರೆಂಡ್ಶಿಪ್ ನಲ್ಲಿ ಪ್ರೀತಿ ಹುಟ್ಟುವುದಿಲ್ಲವೇ? ಇದೇನು ಮಲ್ಲಿಗೆ ನನ್ನ ಮಾತು? ಹೌದು ಭರತ್, ನಿಮ್ಮ ಜೊತೆಯಲ್ಲಿ ನಿಂತಾಗ ಈ ನನ್ನ ಅಂತರಾಳದಲ್ಲಿ ಪ್ರೀತಿ ಎಂಬ ಹಸಿವು ಹರಿದಾಡಬಹುದು. ಆದ್ದರಿಂದ ನೀವು ನನ್ನನ್ನು ಪ್ರೀತಿಸುವುದಿಲ್ಲವೇ? ನೋಡು ಮಲ್ಲಿಗೆ, ಇಂಥ ಸುಂದರವಾದ ಪ್ರಕೃತಿ ಹುಟ್ಟಿದ ನಾವು ಏನಾದರೂ ಸಾಧಿಸಬೇಕು. ಈಗಲೇ ನಾವು ಪ್ರೀತಿ ಪ್ರೇಮಕ್ಕೆ ಮನಸೋದರೆ ಇಡೀ ನಮ್ಮ ಜೀವನವೇ ವ್ಯರ್ಥ. ನೋಡಿ, ನೀವು ಸಾಧನೆ ಮಾಡುವುದು ಒಂದು ಪ್ರಕೃತಿ, ಆದರೆ ನಾನು ಆಸೆ ಪಡುವುದು ಸಂಸ್ಕೃತ. ಅಂದಾಗ ಹೆಣ್ಣಾದ ನಾನು ನಿಮ್ಮನ್ನು ಪ್ರೀತಿ ಮಾಡುವುದು ತಪ್ಪೇ? ತಪ್ಪಲ್ಲ, ಆದರೆ ಎಂಬ ಮಾತಿಗೆ ಪ್ರಿಯ ಹಾಗೂ ಈಗೂ ಮಾತನಾಡಿ ನನ್ನ ಮನಸೆಳೆದ ತೊಂಟಿನಿ. ನೋಡಿ, ಈ ತುಂಟಿಯ ಮಠದಲ್ಲಿ, ಈ ಪ್ರೇಮದ ಹೂತೋಟದಲ್ಲಿ ಪ್ರೇಮದ ಸಹಿ ಇರುವ ದುಂಬಿ ನೀನೇ ಆಗ್ಬಾರ್ದು ಅಂತ ನನ್ನ ಮನಸ್ಸಿನ ಮಾತು. ಒಟ್ಟಿನಲ್ಲಿ ನನ್ನನ್ನು ಪ್ರೀತಿಯ ಬಲೆಯಲ್ಲಿ ಬೆಳೆಸಿಬಿಟ್ಟಿ ಅಲ್ಲವೇ? ಹೌದು ರಾಜ, ಈ ಪ್ರೀತಿ ನಿಮಗಾಗಿ ಬೆಳೆದು ನಿಂತಿದೆ. ಅಂದಾಗ ನಿಮ್ಮನ್ನು ನಾನು ಹಾಗೆ ಕೈ ಬಿಡಲು ಸಾಧ್ಯವೇ? ಅಂತೂ ಉಪಾಯವಾಗಿ ಉಪನ್ಯಾಸಕ ಕೈ ಹಾಕಿದೆ, ಮಾತಿನ ಮೋಡಿಂದೇ ಜಯಿಸ್ಬಿಟ್ಟು ವಿಳಂಬ ಮಾಡಿದ ಈ ದುಂಬಿಯ ಮನಸ್ಸನ್ನು ಸಂತೋಷ. ನಿಮ್ಮ ಮಾತಿನಂತೆ ಆಗ್ಲಿ ರಾಜ. ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಸಿನ್ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್.
ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ 300ಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ, ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. 35 ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು, ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ. 3,000ಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನೊಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ, ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ. ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ. ಡಾಕ್ಟರ್ ಎಸ್ ವಿ ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ. ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ. ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್.